ಕಾಂಗ್ರೆಸ್ ಮಕ್ಕಳು ಜಾಸ್ತಿ ನಮ್ಮಂತಾನು ತಗೊಳ್ತಾರೆ, ಜೆಡಿಎಸ್ ತಗೊಳ್ತಾರೆ, ಬಿಜೆಪಿ ತಗೊಳ್ತಾರೆ, ಎಲ್ಲೆಲ್ಲಿ ಏರಿಯಾ ವೈಸ್ ಒಬ್ರು ತಗೊಳ್ತಾರೆ. ಬಟ್ ಅದೇನು ಅಂತ ಡ್ಯಾಮೇಜ್ ಆಗಲ್ಲ ಅನ್ಸ. ರಾಜ್ಯದಲ್ಲಿ ಕಾಂಗ್ರೆಸ್ ವಾತಾವರಣ ಹೆಂಗಿದೆ? ಬಹಳ ಚೆನ್ನಾಗಿದೆ. ನಾನು ಹೇಳಿದಲ್ಲ ಮಾತಾಡುವಾಗ, 100ಕ್ಕೆ 100 ನಾವು ಸರ್ಕಾರ ಮಾಡ್ತೀವಿ ಅನ್ನೋ ವಿಶ್ವಾಸ ಇದೆ. ಎಲ್ಲ ಸರ್ವೆಗಳು ಕೂಡ ನಮಗೆ ಮುಂದಕ್ಕೆ ಇದ್ದಿದ್ದಾರೆ, ನಾವೇ ಮುಂದೆ ಇದ್ದೀವಿ. ಪ್ರತಿ ಸರ್ವೆಯಲ್ಲಿ ನಾವೇ ಮುಂದೆ ಇದ್ದೀವಿ. ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಕಾಂಗ್ರೆಸ್ಸಿಗೆ ಒಲಿವಿದೆ ಅಂಥೇಳಿ. ಅದರಿಂದ ಎಲ್ಲಿ ನಾವು ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಬೇರೆ ಬೇರೆ ನಮ್ಮ ಮುಖಂಡರುಗಳು ಭಾಗವಹಿಸಿದ್ದಾರೆ. ನೀವು ಅಲ್ಲೆಲ್ಲ ಹೋದಾಗ ಜನರ ರಿಯಾಕ್ಷನ್ ಗೊತ್ತಾಗುತ್ತೆ. ನಮಗಿರೋಂಥ ಪೊಲಿಟಿಕಲ್ ಅನುಭವ ಏನಪ್ಪ ಅಂದರೆ, ಎಷ್ಟು ಜನ ನಿಮ್ಮ ಹತ್ರ ಬರ್ತಾರೆ ಆಗಲೇ ನಿಮಗೆ ಗೊತ್ತಾಗ್ತದೆ, ಹೌದು ಇವ್ರು ನಮ್ಮನ್ನು ಅಪೇಕ್ಷೆ ಪಡ್ತಾರೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬರ್ತೀವಿ. 113 ಸೀಟ್ ಬೇಕು, ಅದಲ್ಲದ ಮೀರಿ ನಾವು ಸರ್ಕಾರ ಮಾಡ್ತೀವಿ. ಸರಿ ಸರಿ, ಕಾಂಗ್ರೆಸ್ ಸಂಪೂರ್ಣ ಅಧಿಕಾರಕ್ಕೆ ಬಂದರೆ ದಲಿತ ಮುಖ್ಯಮಂತ್ರಿಯನ್ನು ಕಾಣಬಹುದಾ? ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ನಮಗೆ ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿ ಮಾಡಲ್ಲ. ನಮ್ಮಲ್ಲಿ ಆ ಸಂದರ್ಭಕ್ಕೆ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷವನ್ನ ಪಕ್ಷದ ಧ್ಯೇಯೋದ್ದೇಶಗಳನ್ನ ನಡೆಸ್ತಕ್ಕಂಥ ಸಾಮರ್ಥ್ಯ ಇದೆ ನಮ್ಮ ಪಕ್ಷದಲ್ಲಿ ಅನ್ನೋದನ್ನು ನೋಡಿ ಆರಿಸ್ತಾರೆ. ದಲಿತರು ಈ ಜಾತಿಯವರು ಆ ಜಾತಿಯವರು ಅಂತ ಮಾಡೋದಿಲ್ಲ ಕಾಂಗ್ರೆಸ್ನಲ್ಲಿ. ಆ ಥರ ಇದ್ವೇ ಇಲ್ಲ ವ್ಯವಸ್ಥೆ. ಆಕ್ಸಿಡೆಂಟಲಿ ಯಾರಾದರೂ ಆ ಸಮುದಾಯಕ್ಕೆ ಸೇರಿರೋರಾದರೆ ಆಗ್ಬೋದು. ನಿಮ್ಗೆ ಆಸೆ ಇಲ್ಲ ಅಧಿಕಾರಕ್ಕೆ ಬಂದ್ರೆ ಆಯ್ತಲ್ಲ ಅಂದ್ರೆ ನಿಮ್ಗೂ ಆಸೆ ಇದೆ. ಎಲ್ಲರಿಗೂ ಆಸೆ ಇರುತ್ತೆ ಸರ್. ಈಗ ಲಾಸ್ಟ್ ಟೈಮ್ ಅಲ್ಲಿ ದಲಿತ ಜನಕ್ಕೆ ಆಸೆ ಇದೆ ನಮ್ಮ ಪಕ್ಷದಲ್ಲಿ. ಈಗ ಲಾಸ್ಟ್ ಟೈಮ್ ಅಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಜಾಸ್ತಿ ಬಂದಿತ್ತು, ನಿಮಗೆ 10ಕ್ಕೆ ಬಂದು ವಾಪಸ್ ಹೋಯ್ತು. ಹಾಗಾಗಿ ಈ ಬಾರಿ ಏನಾದ್ರೂ ನಿಮ್ಮನ್ನ ನಾವು ನೋಡಬಹುದ ಮುಖ್ಯಮಂತ್ರಿ? ಏನು ಬಂದು ಬಂದಿತ್ತು ಹೋಗಿತ್ತು ಅವೆಲ್ಲ ನಮ್ಗೆ ಗೊತ್ತಿಲ್ಲ, ನಮೀಗ ಅದೆಲ್ಲ ಮಾಹಿತಿ ಇಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅಧಿಕಾರಿ ಅವೆಲ್ಲ ನಮ್ಗೆ ಗೊತ್ತಿಲ್ಲ, ನಮೀಗ ಅದೆಲ್ಲ ಮಾಹಿತಿ ಇಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅಧಿಕಾರಕ್ಕೆ ಬಂದಾದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು ಯಾರು ತೀರ್ಮಾನ ಮಾಡೋದು, ಅವ್ರು ಯಾರನ್ನ ಮಾಡ್ತಾರೋ ಅವ್ರನ್ನ ನಾವು ವಿಶ್ವಾಸ ಇಟ್ಟು ಒಪ್ಕೊಳ್ತೀವಿ. ನಮ್ಮ ತುಮಕೂರು ಜಿಲ್ಲೆನೇ ಬರೀ ನಾವು ಮಿನಿಸ್ಟರ್ ಕಾಣೋದೇ ಆಯ್ತು, ಸಿ ಎಂ ಕಾಣಲಿಲ್ಲ. ಜಿಲ್ಲೆ ಜಲದಾಸೆ ನಮ್ಮ ಜಿಲ್ಲೆನಲ್ಲಿ ಒಬ್ಬ ಸಿ ಎಂ ಆಗೋ ಯೋಗ ನಾವೆಲ್ಲ ಯಾಕೋ ನೀವು ಮುನ್ನುಗ್ತಿಲ್ಲ ಅಂತ ಜನ ಹೇಳ್ತಾರೆ. ನಾವು ಮೊದಲು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ನಮ್ಮ ಪರ್ಪಸ್ ಅದೇ. ಆಮೇಲೆ ನಾವು ಅವ್ರಿಗೆ ಬಿಟ್ಬಿಡ್ತೀವಿ, ಒಟ್ಟಾರೆ ಚುನಾವಣೆ ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರನ್ನ ಒಪ್ಕೊಳ್ತೀವಿ. ಚುನಾವಣೆ ಮುಗಿಯೋವರೆಗೂ ಇದ್ರ ಬಗ್ಗೆ ಎಲ್ಲೋ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ಹೇಳೋರಲ್ಲ ಸಿಎಂ ಮಾಡ್ತೀನಿ ಮಾತಾಡಿದೀವಿ. ನಮಗೆ ಖಂಡಿತವಾಗಿ ನಾವು ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ ಮಾಡೋದಷ್ಟೇ, ಬೇರೆ ಮಾತೇ ಸರ್. ಅಲ್ಲೆಲ್ಲ ಆಸೆ ಎಲ್ಲರಿಗೂ ಇರುತ್ತೆ, ಆಸೆ ಎಲ್ಲರಿಗೂ ಇರ್ತದೆ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಗಿವನ್ ಅನ್ ಆಪರ್ಚುನಿಟಿ ಐ ವಿಲ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಇಟ್ ಅಂತ ಹೇಳಿದ್ರು. ಒಂದ್ ಸ್ವಲ್ಪ ನಗರಿ ನಗರಿ ಸರ್, ನಕ್ಕಂಡು ಹೇಳ್ಬಿಡಿ ಸರ್. ಸರ್ ಈಗ ಜೆ ಡಿ ಎಸ್ ಪಕ್ಷದವರು 123 ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾರಲ್ಲ ಸರ್, ಜೆ ಡಿ ಎಸ್ ಪಕ್ಷದವರು 123 ಜೆ ಡಿ ಎಸ್ ನವರು 123 ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರದು ಒಂದು ಪಕ್ಷ, ರೀಜನಲ್ ಪಾರ್ಟಿ, ಅವ್ರಿಗೆ ಆದಂತ ಕ್ಯಾಲ್ಕುಲೇಷನ್ಸ್ ಮತ್ತೆ ಅವ್ರಿಗೆ ಆದಂತ ಭದ್ರತೆಗಳು ಅವೆಲ್ಲ ಇರ್ಬೋದು, ಇಲ್ಲ ಅಂತ ನಾನು ಅವ್ರನ್ನ ಟೀಕೆ ಮಾಡಕ್ ಹೋಗಿ. ಮೊದಲು 124 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಹಾಕಿದ್ರೆ ಅವರು ಅದರಲ್ಲಿ ಅದೇ ಒಂದು ಸಾಧನೆ. 224 ಕ್ಯಾಂಡಿಡೇಟ್ ಹಾಕ್ಬೇಕಾದ್ರೆ ನಾವು 120 ಬರಬೇಕಾದ್ರೆ
ನಾವು 224 ಕ್ಯಾಂಡಿಡೇಟ್ ಆಗ್ತೀವಿ. ನಾವೀಗ ಆಗ್ತಿದ್ದೀವಿ ಕಾಂಗ್ರೆಸ್ ನಲ್ಲಿ 224 ಆಗ್ತೀವಿ. ಹೋಪಿಂಗ್ ವಿ ವಿಲ್ ಗೆಟ್ 120 ಆರ್ 130 ಅಂತ ನಾವು ಆಗ್ತೀವಿ. ಅವರು ಅದನ್ನ ಮಾಡ್ಲಿ ಮೊದಲು. ಯುದ್ಧ ದಳದವರು 124 ಸೀಟ್ ಬರ್ಬೇಕಂದ್ರೆ 224 ಕ್ಯಾಂಡಿಡೇಟ್ ಆಗ್ಲಿ ಅಂತ ನನ್ನ ರಿಕ್ವೆಸ್ಟ್ ಅವ್ರಿಗೆ. ಜಿಲ್ಲೆನಲ್ಲಿ ಜಿಲ್ಲೆನಲ್ಲಿ ಕಾಂಗ್ರೆಸ್ ನಲ್ಲಿ ಏನೋ ಟಿಕೆಟ್ ಗಾಗಿ ಗೊಂದಲಗಳು ಇದೆ. ಅರ್ಜಿ ಹಾಕಿದ್ದಾರೆ. ನಮ್ಮ ಸ್ಟ್ರೀಮಿಂಗ್ ಕಮಿಟಿ ಇದೆ. ಆಮೇಲೆ ನಮ್ಮ ಪಿಸಿ ಪ್ರದೇಶ ಎಲೆಕ್ಷನ್ ಕಮಿಟಿ ಆಲ್ರೆಡಿ ಸ್ಕ್ರೀನ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಇವಾಗ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಇಡ್ತಾರೆ. ತೀರ್ಮಾನ ಆಗುತ್ತೆ. ಗೊಂದಲ ಯಾಕೆ? ವಿಸ್ತಾರ ನ್ಯೂಸ್, ನಿಖರ ಜನಪರ.